ಹಾಯ್ ಫ್ರೆಂಡ್ಸ್, ನೇತ್ರ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೊಳಕೆ ಕಟ್ಟಿರುವಂತಹ ಮೆಂತ್ಯ ಕಾಳನ್ನ ಬಳಸಿ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಮೆಂತ್ಯ ಕಾಳನ್ನ ಜಾಸ್ತಿ ಯಾರೂ ಬಳಸಲ್ಲ, 1-2 ಸ್ಪೂನು ಇಡ್ಲಿಗೋ ದೋಸೆಗೋ ಬಳಸ್ತಾರಷ್ಟೇ. ಆದರೆ ಇವತ್ತು ನಾವು 1 ಬೌಲ್ ಆಗುವಷ್ಟು ಮೊಳಕೆ ಕಟ್ಟಿರುವಂತಹ ಮೆಂತ್ಯ ಕಾಳನ್ನ ಬಳಸಿ ಪಲಾವ್ ಮಾಡೋಣ. ಸ್ವಲ್ಪನೂ ಕಹಿ ಇರೋದಿಲ್ಲ. ಮನೆಯಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರ್ಗೂ ತುಂಬ ಹೆಲ್ತಿ ಫುಡ್ ಆಗಿರುತ್ತೆ. ಶುಗರ್ ಇರೋರ್ಗಂತೂ ತುಂಬ ಹೆಲ್ತಿ ಫುಡ್ ಇದು. ಇಲ್ಲಿ 1-2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು 1-2 ಸಾರಿ ಚೆನ್ನಾಗಿ ತೊಳೆದು ನೆನೆ ಹಾಕೋಣ ಸ್ವಲ್ಪ. 15 ನಿಮಿಷ ಮೊದಲೇ, ಯಾವುದೇ ಪಲಾವ್ ಮಾಡಬೇಕಾದರೂ ಅಕ್ಕಿನ 15 ನಿಮಿಷ ಮೊದಲೇ ನೆನೆ ಹಾಕಿದ್ರೆ ಪಲಾವ್ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಇಲ್ಲಿ ಅಕ್ಕಿಯ 2ರಷ್ಟು ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಪಲಾವ್ಗೆ ಬೇಕಾಗಿರುವಂತಹ ಮಸಾಲೆ ಪದಾರ್ಥಗಳು, ಇಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಣ. 1 ಮಿಕ್ಸಿ ಬೌಲ್ಗೆ 1 ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. 1 ಮೆಣಸಿನ್ಕಾಯಿ ಪೌಡರ್ನ ಪಲಾವ್ಗೆ ಒಗ್ಗರಣೆ ಹಾಕ್ದಾಗ ಹಾಕೋಬೋದು, ಎಷ್ಟು ಬೇಕು ಖಾರಕ್ಕಷ್ಟು. ಶುಂಠಿ 1-2 ಇಂಚು, ಲವಂಗ 5, ಚಕ್ಕೆ 1/4 ಇಂಚು, ಬೆಳ್ಳುಳ್ಳಿ 2 ಗಡ್ಡೆ ಚಿಪ್ಪೆ ಬಿಡಿಸಿರುವಂಥದ್ದು, ಕಾಳುಮೆಣಸನ್ನ ಬಳಸ್ತಾ ಇದ್ದೀನಿ ಇಲ್ಲಿ 1/2 ಸ್ಪೂನು ಟೇಸ್ಟ್ಗೋಸ್ಕರ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ 1 ಬೌಲ್ ಈರುಳ್ಳಿ, ಟೊಮೆಟೊ, ಮೆಂತ್ಯ ಕಾಳು, ರುಬ್ಬಿರುವ ಮಿಶ್ರಣ, ಪಲಾವ್ ಸಾಮಾನು. ಇಲ್ಲಿ 1 ಕುಕ್ಕರ್ ಪಾನ್ನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿ. 3 ಪಲಾವ್ ಎಲೆ, 1/2 ಇಂಚು ಚಕ್ಕೆ, 1-4-5 ಲವಂಗ, 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದಮೇಲೆ 1 ದೊಡ್ಡ ಬೌಲ್ ಈರುಳ್ಳಿ, ದೊಡ್ಡದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಎಣ್ಣೆನಲ್ಲಿ ಸ್ವಲ್ಪ ಸಾಫ್ಟ್ವಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಸಾಫ್ಟಾಯಿತು. ಈಗ 1 ಬೌಲ್ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ, 2-3 ಹೆಚ್ಕೊಂಡಿರೋದು. ಹುಳಿ ಟೊಮೆಟೊ ಆದರೂ ತೊಗೋಬೋದು, ಫಾರಮ್ ಟೊಮೊಟೊ ಆದರೂ ತೊಗೋಬೋದು. 1 ಬೌಲ್ ಮೊಳಕೆ ಕಟ್ಟಿರುವಂತಹ ಮೆಂತ್ಯ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಎಣ್ಣೆನಲ್ಲೇ ಫ್ರೈ ಮಾಡೋದ್ರಿಂದ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ, ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಈ ರೀತಿ ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ತಾ ಇರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದರ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಅಂಶ ಮೇಲೆ ಬರಬೇಕು. ಈ ರೀತಿ ಎಣ್ಣೆ ಅಂಶ ಮೇಲೆ ಬಂದಮೇಲೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಹಚ್ಚಮೆಣ್ಸಿನ್ಕಾಯಿ ಪುಡಿ, 1/2 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಮೆಣಸಿನ್ಕಾಯಿ ಬೇಡ ಅಂದಾಗ ನೀವಿಲ್ಲಿ ಖಾರಕ್ಕೆ ಹಚ್ಚಮೆಣ್ಸಿನ್ಕಾಯಿ ಪುಡಿನ ಈ ರೀತಿ ಮಾಡುವಾಗೇ ಎಷ್ಟು ಬೇಕಷ್ಟು ಸೇರಿಸ್ಕೋಬೋದು. ಇದಾದಮೇಲೆ ರುಬ್ಬಿರುವಂತಹ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿರೋದ್ರಿಂದ ಹಸಿ ವಾಸನೆ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅಂಶ ಮೇಲೆ ಬಂದಮೇಲೆ ನೆನೆ ಹಾಕಿರೋ ಅಕ್ಕಿನ ನೀರು ಬಸ್ದು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಕ್ಕಿನ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವ್ ಮುದ್ದೆ ಆಗೋದಿಲ್ಲ, ಉದುರುದ್ರಾಗಿ ಆಗೋದಕ್ಕೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಣ್ಣೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಅಕ್ಕಿನ ಫ್ರೈ ಮಾಡ್ಕೊಳ್ಳೋಣ, ತಳ ಹಿಡಿದೇ ಇರೋ ರೀತಿ. ಇಲ್ಲಿ ಧನಿಯಾ ಪುಡಿ ಹಾಕೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಅದಕ್ಕೆ ನೀವು ಕೈ ಆಡಿಸ್ಕೊಳ್ತಾನೇ ಇರಬೇಕು. ಸ್ವಲ್ಪ ಎಲ್ಲ ಮಿಶ್ರಣ ಆದಮೇಲೆ ಇಲ್ಲಿ 1 ಬೌಲ್ ಅಕ್ಕಿಗೆ 2ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅಳತೆ ಮಾಡಿಕೊಂಡು ಯಾವ ಬೌಲಲ್ಲಿ ನೀವು ಅಕ್ಕಿ ತೊಗೊಂಡಿರ್ತೀರ ಆ ಬೌಲಲ್ಲಿ ನೀವು 2ರಷ್ಟು ನೀರು, ಕಾಯ್ದಿರುವಂಥ ನೀರು, ಬಿಸಿ ನೀರು ಹಾಕ್ಕೋಬೇಕು.
ಈ ರೀತಿ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಬಿಸಿನೀರು ಹಾಕಿರೋದ್ರಿಂದ ಬೇಗ ಕುದಿಯುತ್ತಿದ್ದೆ. ಕುದೀತಾ ಇರೋವಂಥ ನೀರಿಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿರೋದ್ರಿಂದ ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಸಾಕಾಗುತ್ತೆ. ಟೊಮೆಟೊ ಕಡಿಮೆ ತಗೊಂಡಾಗ ಒಂದು ನಿಂಬೆಹಣ್ಣನ್ನ ನಾವಿಲ್ಲಿ ಇಟ್ಕೋಬೋದು. ಈ ರೀತಿ ಚೆನ್ನಾಗಿ ಕುದಿ ಬರಬೇಕಾದ್ರೆ ಕುಕ್ಕರ್ ಮುಚ್ಚಳ ಮುಚ್ಕೊಳ್ಳೋಣ. ಮಂದವರಿಲಿ ಒಂದರಿಂದ ಎರಡು ವಿಷಲ್ ಬರ್ಸಿದ್ರೆ ಈ ರೀತಿ ಉದುರು ಉದುರಾದಂತಹ ಪಲಾವ್ ರೆಡಿಯಾಗಿದೆ. ವಿಷಲ್ ಕೂಗಿ ಸ್ವಲ್ಪ ಎಲ್ಲ ಆರಿದ ಮೇಲೆ ತೆಗಿಬೇಕು. ಆಗ ಈ ರೀತಿ ಎಲ್ಲ ನೀರೆಲ್ಲ ನೀಟಾಗಿ ಇದಾಗಿರುತ್ತೆ, ಇಲ್ಲಾಂದರೆ ನೀರು ನೀರಾಗಿ ಆಗೋಗ್ಬಿಟ್ಟಿರುತ್ತೆ. ಉದುರುದ್ರಾಗಿರುವಂಥ ಪಲಾವ್ ರೆಡಿಯಾಗಿದೆ. ಇದನ್ನು ಮಾಡ್ಕೊಂಡು ತಿನ್ನಿ ಒಂದು ಸಾರಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದು ಸಬ್ಬಕ್ಕಿ ಥರ ಮಧ್ಯೆ ಮಧ್ಯೆ ಅನ್ನದ ಮಧ್ಯೆ ಸಿಗುತ್ತೆ ತಿಂತಾ ಇರಬೇಕಾದ್ರೆ. ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.